ಲೋಕಸಭಾ ಚುನಾವಣೆ ಅಂಗವಾಗಿ ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮದಲ್ಲಿ ಆನೇಕಲ್ ತಾಲೂಕು ಸ್ವೀಪ್ ಸಮಿತಿ ಹಾಗೂ ಶಾಂತಿಪುರ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಸಾರ್ವಜನಿಕರಿಗೆ ಹಾಗೂ ಯುವ ಮತದಾರರಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಆನೇಕಲ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸಿಎಸ್ ಶ್ರೀನಾಥ್ ಗೌಡರು ಚಾಲನೆ ನೀಡಿ ಮತದಾನ ಮಹತ್ವವನ್ನು ತಿಳಿಸಿಕೊಟ್ಟರು. ಹಾಗೆಯೇ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶಾಂತಿಪುರ ಗ್ರಾಮ ಪಂಚಾಯಿತಿ ಪಿಡಿಒ ರೆಹಮಾನ್ ಶರೀಫ್, ಕಾರ್ಯದರ್ಶಿ ಸದಾಶಿವು ಮತ್ತು ಸ್ವೀಪ್ ಸಮಿತಿಯ ಕೆ ಚಂದ್ರಶೇಖರ್, ನಾಗರಾಜ್, ಹರೀಶ್ ಮತ್ತು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು, ವಿದ್ಯಾರ್ಥಿಗಳು ಮುಂತಾದವರು ಹಾಜರಿದ್ದರು. ಇಲ್ಲಿ ಶಾಂತಿಪುರ ಗ್ರಾಮದಲ್ಲಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ತಾಲೂಕು ಸ್ವೀಪ್ ನೋಡಲ್ ಆಫೀಸರ್ ಆಗಿರುವಂಥ ಶ್ರೀನಾಥ್ ಗೌಡ ಸರ್ ಅವರು ಬಂದಿದ್ದರು. ಈ ಕಾರ್ಯಕ್ರಮವನ್ನು ನಮ್ಮ ಸ್ವಸಹಾಯ ಸಂಘದವರು, ಆಶಾ ವರ್ಕರ್ಸು ಮತ್ತು ಶಾಲಾ ಮಕ್ಕಳೆಲ್ಲ ಸೇರಿ ಸಕ್ಸಸ್ಫುಲ್ಲಾಗಿ ಜಾಥಾವನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಒಂದಿಸ್ತಾ ಮುಂಬರೋ ಚುನಾವಣೆಯಲ್ಲಿ ಎಲ್ಲರೂ ನಮ್ಮ ಮತದಾನದ ಹಕ್ಕನ್ನು ಅರ್ಥಕೊಂಡು ಎಲ್ಲರೂ ಮುಕ್ತವಾಗಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ಮತದಾನವನ್ನು ಮಾಡಬೇಕಾಗಿ ತಮ್ಮೆಲ್ಲರನ್ನು ಕೇಳ್ಕೊತಾ ಇದ್ದೀನಿ.